ಇದು ಎಫ್ ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನಾ ಪ್ರಸ್ತುತಿ ಕೆಪಿ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಒಬ್ಬ ಲೇಖಕ ತನ್ನ ಮಗಳನ್ನು ಕಳೆದುಕೊಂಡ ವ್ಯೂಹಲತೆಯ ಅಪೂರ್ವ ಕೃತಿಯೊಂದನ್ನು ರಚಿಸಿದ್ದಾನೆ ಅದರ ದುಃಖದಲ್ಲಿ ಪಾಲ್ಗೊಳ್ಳುವುದು ನನ್ನ ಉದ್ದೇಶವಲ್ಲ ಒಂದು ಸಮಸ್ಯೆಯನ್ನು ಆತ ಹೇಗೆ ವಿವರಿಸಿದ್ದಾನೆ ಎಂದು ಹೇಳಬೇಕು ಅಷ್ಟೇ ಅದರಲ್ಲಿ ಒಂದು ಅಧ್ಯಾಯವಿದೆ ಅದರ ಹೆಸರು ಕಾಣೆಯಾದ ಪದ ಅದರಲ್ಲಿರುವುದು ಕೇವಲ ನಾಲ್ಕೇ ಸಾಲು ತನ್ನ ಗಂಡನಿಗಿಂತ ದೀರ್ಘಾವಧಿ ಬದುಕುಳಿಯುವ ಹೆಣ್ಣನ್ನು ವಿಧವೆ ಎನ್ನುತ್ತಾರೆ ಪತ್ನಿಯನ್ನು ಕಳೆದುಕೊಂಡ ಆತನನ್ನು ಹೇಳುತ್ತಾರೆ ಹೆತ್ತವರನ್ನು ಕಳೆದುಕೊಂಡ ಮಗುವನ್ನು ಅನಾಥನೆನ್ನುತ್ತಾರೆ ಮಗುವನ್ನು ಕಳೆದುಕೊಂಡ ತಂದೆ ತಾಯಿಯರನ್ನು ನೀವು ಏನೆಂದು ಕರೆಯುತ್ತೀರಿ ಇಷ್ಟರಲ್ಲಿ ಆತ ಮಡುಗಟ್ಟಿದ ಒಂದು ಮಾರ್ಮಿಕ ಚಿತ್ರವನ್ನು ಕಟ್ಟಿಕೊಡುತ್ತಾನೆ ಇದು ಅನಾದಿಯ ಸಮಸ್ಯೆ ಏನೆಂದು ಹೇಳುತ್ತಾರೆಂಬುದು ಸಮಸ್ಯೆಯಲ್ಲ ಏನಾದರೂ ಹೇಳಲಿ ಭಾಷೆ ಇರುವುದೇ ಪದಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಆದರೆ ಇಂತಹ ಅನುಭವವನ್ನು ಜನರು ಹೇಗೆ ಕಾಣುತ್ತಾರೆ ಎಂಬುದೇ ಪ್ರಶ್ನೆ ಮಕ್ಕಳನ್ನು ಕಳೆದುಕೊಳ್ಳುವುದು ಇಂದು ನಿನ್ನೆಯ ಪ್ರಶ್ನೆಯಲ್ಲ ಮನುಷ್ಯ ಸೃಷ್ಟಿಯಾದಂದಿನಿಂದ ಇದು ಎಲ್ಲ ಸಾವುಗಳಂತೆ ಇದ್ದೇ ಇದೆ ಬದುಕಿನಷ್ಟೇ ಸಹಜ ಯಾರನ್ನೂ ಕಳೆದುಕೊಂಡರೂ ಇದೇ ಶೋಕ ಹೆಚ್ಚು ಕಡಿಮೆ ಅಷ್ಟೇ ಪಾದರಕ್ಷೆಯೊಳಗೆ ಮೊಳೆ ಚುಚ್ಚುವುದು ಅದನ್ನು ಧರಿಸಿದವನಿಗೆ ಮಾತ್ರ ಗೊತ್ತು ಹಾಗೆಂದು ಆತ ಎಲ್ಲರಿಗೂ ಹೇಳಿಕೊಂಡು ಬರಬೇಕಾಗಿಲ್ಲ ತನ್ನ ದುಃಖವನ್ನು ಲೋಕಾರ್ಪಣಗೊಳಿಸಿ ಎಲ್ಲರೊಂದಿಗೆ ಹೆಜ್ಜೆ ಹಾಕುವುದನ್ನು ಕಲಿತುಕೊಳ್ಳಬೇಕು ಡಿ ವಿಜಿಯವರು ಹೇಳಿದಂತೆ ನಮ್ಮ ಅಂಗಿಯ ಗುಂಡಿ ಕಿತ್ತು ಹೋದರೆ ಅದನ್ನು ದರ್ಜೆಯಲ್ಲಿ ಹೇಳಬೇಕೇ ಹೊರತು ಊರೆಲ್ಲ ಹೇಳಬೇಕಾಗಿಲ್ಲ ಹಾಗೆಯೇ ತಲೆಯಲ್ಲಿ ಧರಿಸಿದ ಟೊಪ್ಪಿ ಎಲ್ಲಾದರೂ ಹರಿದು ಹೋದರೆ ಅದನ್ನು ಕಂಡವರೆಲ್ಲರೊಡನೆ ಹೇಳಬೇಕಾಗಿಲ್ಲ ನಮಗೆ ಗೊತ್ತಿದ್ದರಾಯಿತು ನೋಡಿದವರು ಸಾಮಾನ್ಯವಾಗಿ ಸುಮ್ಮನೆ ಇರುತ್ತಾರೆ ಯಾರಾದರೂ ಅಧಿಕ ಪ್ರಸಂಗತನದಿಂದ ಕೇಳಿದರೆ ಅದನ್ನು ಸಮತೂಕದಿಂದ ಸಮತೋಲದಿಂದ ಮತ್ತು ಸಮಾಧಾನದಿಂದ ಸ್ವೀಕರಿಸಿ ಹೌದು ಎನ್ನಬಹುದು ಮಾತು ಮುಂದುವರಿಸುವುದು ಬೇಡವೆಂದರೆ ಅದರಿಂದ ನಿಮಗೇನಾದರೂ ನಷ್ಟವಾಯಿತೇ ಎಂದು ಮರುಪ್ರಶ್ನೆ ಹಾಕಬಹುದು ನಮ್ಮ ನೋವುಗಳು ನಮಗೆ ಮಾತ್ರ ಎಂದು ತಿಳಿದಿರಬೇಕು ಇದು ನಮಗೆ ಮಾತ್ರ ಬಂದಿರುವುದಲ್ಲ ಅಥವಾ ನಾವೇ ಮೊದಲಾಗಿ ಪಡೆದದ್ದಲ್ಲ ಎಂಬುದೂ ತಿಳಿದಿರಬೇಕು ಆಗ ಸಹಜವಾಗಿ ವರ್ತಿಸಬೇಕು ಮತ್ತೆ ಡಿ ವಿ ಜಿಯವರನ್ನು ನೆನಪಿಸುವುದಾದರೆ ಹೊರಕೋಣೆಯಲ್ಲಿ ಜನರೊಂದಿಗೆ ಮಿಳಿತವಾಗುವ ಹೊತ್ತಿನಲ್ಲಿ ಇದಕ್ಕೆ ಚಿಂತಿಸದೆ ನಾವೊಬ್ಬರೇ ಒಳ ಕೋಣೆಯಲ್ಲಿ ವಿಶ್ರಮಿಸಿದಾಗ ಬೇಕಾದರೆ ಬೇಕಾದಷ್ಟು ನೊಂದುಕೊಳ್ಳಬಹುದು ಅತ್ತುಕೊಳ್ಳಬಹುದು ಬೇಕಾದರೆ ಸಾಹಿತ್ಯ ಅದರಲ್ಲೂ ಕಾವ್ಯ ಕತೆ ಕಾದಂಬರಿಗಳಲ್ಲಿ ಬಗೆ ಬಗೆಯ ಕಲೆಗಳಲ್ಲಿ ಇದನ್ನು ಚಿತ್ರಿಸಬಹುದು ಲೋಕೋತ್ತರ ವೀರ ಅರ್ಜುನನಿಗೂ ಇಂತಹ ಪ್ರಸಂಗವು ಎದುರಾಗಿದೆ ಎಂಬುದನ್ನು ಕುಮಾರವ್ಯಾಸ ಹೃದಯವಾಗಿ ಚಿತ್ರಿಸಿದ್ದಾನೆ ದ್ರೋಣಪರ್ವದಲ್ಲಿ ನರನಾರಾಯಣರು ನರ ನಾರಾಯಣರು ಸಮಶಪ್ತಕರನ್ನು ಎದುರಿಸಲು ಅತ್ತ ಹೋಗಿದ್ದಾರೆ ದ್ರೋಣನು ಚಕ್ರವ್ಯೂಹವನ್ನು ರಚಿಸಿದ್ದಾನೆ ಅದನ್ನು ಪ್ರವೇಶಿಸಲು ಪಾಂಡವ ಪಡೆಯಲ್ಲಿ ಯಾರಿಗೂ ತಿಳಿಯದು ಅಭಿಮನ್ಯು ಎಂಬ ತರಳ ಈತ ಅರ್ಜುನನ ಮಗ ಹೋರಾಡಲು ಸಿದ್ಧನಾಗುತ್ತಾನೆ ಆದರೆ ಆತನಿಗೂ ಒಳ ಹೋಗುವುದಷ್ಟೇ ಗೊತ್ತು ಹೊರಬರಲು ದಾರಿ ತಿಳಿಯದು ಆತ ಬೆದರದೆ ಹೋರಾಡಿ ಮರಣ ಹೊಂದುತ್ತಾನೆ ಇದನ್ನು ಕೃಷ್ಣ ಅರಿತರೂ ಅರ್ಜುನನಿಗೆ ಹೇಳಲು ಮನಸ್ಸುಬಾರದು ವಿಶ್ರಮಿಸುವ ಹೊತ್ತಿನಲ್ಲಿ ಕೆರೆಯ ನೀರಿನೊಳಗಿಂದ ಈ ಮರಣವನ್ನು ಅರ್ಜುನನಿಗೆ ಸೂಚಿಸುತ್ತಾನೆ ಅರ್ಜುನನು ಅರ್ಥವಾಗದೆ ಮರಳಿ ಬಂದಾಗ ತನ್ನ ಮಗ ಅಗಲಿದ್ದು ಗೊತ್ತಾಗುತ್ತದೆ ಮೊದಲು ಶೋಕ ಮತ್ತೆ ಸಂಕಟ ಮತ್ತೆ ರೊಚ್ಚು ಹೀಗೆ ಹೆತ್ತವನ ನೋವನ್ನು ಪ್ರಕಟಿಸುತ್ತಾನೆ ಕುಮಾರವ್ಯಾಸನು ಇವನ್ನೆಲ್ಲ ಹೇಳಿ ಮುಂದೆ ಒಂದು ಷಟ್ಪದಿಯಲ್ಲಿ ಮುಚ್ಚಿದನು ಕಂಗಳನು ಧೈರ್ಯದ ಕೆಚ್ಚಿ ನೆದೆ ಕರಗಿತ್ತು ಶೋಕದ ಕಿಚ್ಚು ಕೊಂಡುದು ಮನವನ ಕಿಳೇಂದ್ರಿಯದ ಸುಳಿವಡೆಗೆ ಎಚ್ಚರಡಗಿತು ನೆಲಕ್ಕೆ ಕೈಗಳ ಬೆಚ್ಚಿ ಬಿದ್ದನು ಪುತ್ರ ವಿರಹದ ಹೆಚ್ಚಿಗೆಯ ತಾಪವನ್ನು ಹೆಸರಿಡಲರಿಯನ ಅರ್ಜುನನ ಎನ್ನುತ್ತಾನೆ ಹೆಚ್ಚಿನ ವಿವರಗಳಿಗೆ ದೃಢಪರ್ವದ ಎಂಟನೆಯ ಸಂದಿಯನ್ನೇ ಓದಬೇಕು ಶ್ರೀರಾಮ ಹೋದಾಗಲೂ ದಶರಥ ಇದೇ ನೋವನ್ನು ಪ್ರಕಟಿಸಿದ್ದಾನೆ ಆದರೆ ಅಲ್ಲಿಯೂ ಸ್ವಲ್ಪ ಭಿನ್ನ ರೂಪದ ಅಸಹಾಯಕತೆ ನಿರಂತರವಾದ ನೋವು ಮಳೆಗಾಲದ ನೀರಿನಂತೆ ಉಕ್ಕಿ ಹರಿದರೂ ಅನಂತರ ಬೇಸಗೆಯ ನೀರಿನಂತೆ ಶಾಂತವಾಗಿ ಹರಿಯಬೇಕು ಇದುವರೆಗೆ ಕೆಪಿ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ